ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಫ್ರೆಂಡ್ಸ್ ಇಂದಿನ ಒಂದು ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿ ಟಿ ಹಾಗೂ ಇನ್ನಿತರೆ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ಅನುಕೂಲವಾಗುವಂತೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಸ ವಿವರಣೆಯೊಂದಿಗೆ ಸಂಕ್ಷಿಪ್ತವಾದಂಥ ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಭಾಗ ಒಂದಾಗಿರುತ್ತೆ ಹೀಗೆ ನೀವು ನಾವು ಅನೇಕ ಭಾಗಗಳ ಮುಖಾಂತರ ವಿಷಯದ ಬಾಡೂಟವನ್ನು ನನಗೆ ಬಡಿಸ್ತಾ ಇದ್ದೇನೆ ಫ್ರೆಂಡ್ಸ್ ಹಾಗಾಗಿ ಇಂಥ ಅನೇಕ ವಿಷಯಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಬೆಲ್ ಐಕೋನನ್ನು ಪ್ರೆಸ್ ಮಾಡಬೇಕು ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಅನಂತರ ಇವತ್ತು ನಾನು ತಗೊಂಡಿರೋ ಟಾಪಿಕ್ ಯಾವುದು ಅಂತೇಳಿ ನಮಗೆಲ್ಲ ಗೊತ್ತಿರ್ಬೋದು ಗೊತ್ತಿಲ್ಲ ಆದರೂ ನಾನು ಹೇಳ್ತಾ ಇದ್ದೇನೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದು ಎಷ್ಟು ಇಂಪಾರ್ಟೆಂಟ್ ಚಾಪ್ಟ್ರು ಅಂತಂದರೆ ಆಧುನಿಕ ಇತಿಹಾಸ ಕಂಡಂತಹ ಒಂದು ಇದು ಅಂತಲೇ ಹೇಳ್ಬೋದು ಒಂದು ಎಲ್ಲೆಡೆ ಒಂದು ಹವಾವನ್ನು ಅಥವಾ ಒಂದು ಏನಂತ ಹೇಳ್ತಾರೆ ಒಂದು ಮಹತ್ವವನ್ನು ಎಳೆದಂತಹ ಒಂದು ಚಾಪ್ಟ್ರ್ ಅಂತ ಹೇಳ್ಬೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ಟಿ ಟಿ ಪರ್ಪಸ್ ಅಂತ ಇದ್ರ ಮೇಲೆ ಒಂದು ಅಥವಾ ಎರಡು ಮಾರ್ಕ್ಸಿಗಂತೂ ಕಡ್ಡಾಯವಾಗಿ ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ನೋಡೋಣ ನೀವೆಲ್ಲ ಇವಾಗ ಕುತ್ಕೊಂಡು ಓದ್ತಾ ಇರ್ತೀರಾ ಸೊ ಪಾಯಿಂಟ್ಸ್ಗಳನ್ನು ತೆಗೆದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಪ್ರತಿಯೊಂದು ಪ್ರಶ್ನೆಗಳು ಮತ್ತು ಉತ್ತರಗಳ ಮುಖಾಂತರ ಅದರ ವಿವರಣೆಯನ್ನು ಕೂಡ ನಿಮ್ಮೊಂದಿಗೆ ಕೊಡೋದಕ್ಕೆ ಸಿದ್ಧ ಆಗಿದೆ ಹಾಗಾದರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇದಾಗಿಲ್ಲಿ ನೋಡ್ಬೋದು ಒಂದೇ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಪೂರ್ವ ದೇಶಗಳೊಡನೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದು ಪಶ್ಚಿಮ ಯುರೋಪಿನ ದೇಶ ಯಾವುದು ಅಂತ ಕೇಳಲಾಗಿದೆ ಯಾವುದು ಅಂದರೆ ಇಟಲಿ ನಿಮಗೆಲ್ಲ ಗೊತ್ತಿರ್ಬೋದು ಪ್ರಾಚೀನ ಕಾಲದಲ್ಲಿ ಏನಾಗಿದ್ವು ಅಂತಂದರೆ ವಾಣಿಜ್ಯ ಸಂಬಂಧಗಳು ಏರ್ಪಡ್ತಾ ಇದ್ವು ಯಾವ್ಯಾವ ಒಂದು ದೇಶಗಳ ನಡುವೆ ಅಂತಂದರೆ ಭಾರತ ಮತ್ತು ಯುರೋಪಿನ ನಡುವೆ ಅಲ್ವಾ ಈ ಒಂದು ವಾಣಿಜ್ಯ ಸಂಬಂಧಗಳು ಏರ್ಪಡ್ತಾ ಇದ್ವು ಅಂತಹ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಏನಾಗ್ತಾ ಇತ್ತು ಅಂದರೆ ಭಾರತದಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳಾದಂಥ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಹೀಗೆ ಸಾಂಬಾರ್ ಪದಾರ್ಥ ಒಂದು ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಏನಾಗ್ತಾ ಇತ್ತು ತುಂಬ ಅಪಾರವಾದಂತಹ ಬೇಡಿಕೆ ಇರ್ತಿತ್ತು ಸ್ನೇಹಿತರ ಇಂಥ ಒಂದು ಸಂದರ್ಭದಲ್ಲಿ ಮಧ್ಯಕಾಲದಲ್ಲಿಯೂ ಕೂಡ ಯುರೋಪ್ ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕವನ್ನು ಮುಂದುವರಿಸುತ್ತೆ ಆನಂತರ ಏನಾಗುತ್ತೆ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಮತ್ತು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರಂತೆ ಅದಾದ ನಂತರ ಏನಾಗುತ್ತೆ ಅಲ್ಲಿಂದ ಇಟಲಿಯಲ್ಲಿರ್ತಕ್ಕಂತಹ ರೋಮನ್ ಸಾಮ್ರಾಜ್ಯದ ಭಾಗ ಆಗಿತ್ತು ಇಟಲಿ ಆ ಇಟಲಿಯಲ್ಲಿರ್ತಕ್ಕಂಥ ವರ್ತಕರು ಅವುಗಳನ್ನು ಬಿಟ್ಟು ಯುರೋಪಿನ ದೇಶಗಳಲ್ಲಿ ಮಾರ್ತಾ ಇದ್ರಂತೆ ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಆಗ್ತಕ್ಕಂಥ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಡ್ತಿತ್ತು ಆವಾಗ ಇಟಲಿ ಹಾಗಾಗಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ರು ಏನು ಮಾಡ್ತಾರೆ ಅಂದರೆ ಏಕಸ್ವಾಮ್ಯವನ್ನು ಸಾಧಿಸದಿದ್ರೆ ಯುರೋಪಿನ ದೇಶಗಳ ಒಂದು ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಏನು ಮಾಡ್ತಾರೆ ಏಕಸ್ವಾಮ್ಯವನ್ನು ಸಾಧಿಸ್ಬಿಡ್ತಾರೆ ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆ ಲಾಭವನ್ನು ತಂದುಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ವು ಹಾಗಾಗಿ ಈ ನಾವು ಹೇಳ್ಬೋದು ಪ್ರಾಚೀನ ಕಾಲದಲ್ಲಿ ಪೂರ್ವ ದೇಶಗಳೊಡನೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿರ್ತಕ್ಕಂಥ ಪಶ್ಚಿಮ ಯುರೋಪಿನ ದೇಶ ಅಂದರೆ ಇಟಲಿ ಇದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯಾಗಿದೆ ಮುಂದಿನ ಪ್ರಶ್ನೆ ನೋಡ್ತಾ ಇದೀವಿ ವ್ಯಾಪಾರ ಉದ್ದೇಶದಿಂದ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿನ ನಾವಿಕ ಯಾರು ಅಂತೇಳಿ ಕೇಳಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಯುರೋಪ್ ಮತ್ತೆ ಭಾರತ ದೇಶಗಳ ನಡುವೆ ಒಂದು ವ್ಯಾಪಾರ ಸಂಪರ್ಕ ಇತ್ತು ಅಂತ ಹೇಳ್ದನ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಟೋಮನ್ ಟರ್ಕರ್ ಏನು ಮಾಡ್ತಾರೆ ಅಂದ್ರೆ ಸಾವಿರದ ನಾನ್ನೂರ ಅವ್ರು ಏನು ಮಾಡ್ತಾರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಮುಚ್ಚಿಬಿಡ್ತಾರೆ ಆ ನಗರವನ್ನ ವಶಪಡಿಸ್ಕೊಳ್ಬಿಡ್ತಾರ ಇದರಿಂದಾಗಿ ಏನಾಗುತ್ತೆ ಆ ನಗರವನ್ನು ಸಂಧಿಸ್ತಕ್ಕಂಥ ಎಲ್ಲ ವ್ಯಾಪಾರ ಮಾರ್ಗಗಳ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಅಂದರೆ ಅವರು ಒಂದು ವರ್ಷಕ್ಕೆ ಸೇರ್ಕೊಂಡ್ಬಿಡ್ತಾರೆ ಹೀಗಾಗಿ ಹೊಸದಾಗಿ ಸಿಕ್ಕಂಥ ಅವಕಾಶದಿಂದ ಟರ್ಕರ್ ಈ ಮಾರ್ಗದ ಮೇಲೆ ವ್ಯಾಪಾರ ವ್ಯಾಪಾರ ಮತ್ತು ತೀವ್ರತರದವಾದಂಥ ತೆರಿಗೆಗಳನ್ನು ವಿಧಿಸತೊಡಕ್ಬಿಡ್ತಾರೆ ಯಾಕೆಂದರೆ ಆ ಒಂದು ನಗರ ಅವ್ರ ವರ್ಷದಲ್ಲಿ ಇರೋ ಕಾರಣ ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ ವರ್ತಕರಿಗೆ ಈ ಮಾರ್ಗದ ಮೂಲಕ ಯಾವುದೇ ರೀತಿಯಾದಂಥ ಲಾಭ ಅವರಿಗೆ ಸಿಗೋದಿಲ್ಲ ಇದೇ ವೇಳೆಯಲ್ಲಿ ಏನಾಗುತ್ತೆ ಇಟಲಿಯಲ್ಲೂ ಕೂಡ ವರ್ತಕರು ಏಕಸಾಮ್ಯವನ್ನು ಮುರಿಯೋದಕ್ಕೆ ಸ್ಪೇನ್ ಪೋರ್ಚುಗಲ್ ಮೊದಲಾದ ದೇಶಗಳೇ ಯುರೋಪಿನ ದೇಶಗಳು ಏನು ಮಾಡ್ತಾರೆ ಹೊಸ ಜಲಮಾರ್ಗವನ್ನು ಕಂಡುಹಿಡಬೇಕು ಅಂತಕ್ಕಂಥ ಒಂದು ಉತ್ಸಾಹದಿಂದ ನಾವಿಕರನ್ನ ಏನು ಮಾಡ್ತಾರೆ ಪ್ರೋತ್ಸಾಹಿಸೋದಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಪೂರಕವಾದಂಥ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಬೇಕಾಗ್ತವಲ್ವಾ ಅಂಥ ಆವಿಷ್ಕಾರಗಳು ಅಂದರೆ ದಿಕ್ಷು ದಿಕ್ಸೂಚಿ ಮತ್ತು ಅಸ್ಟ್ರಲೋಬ್ಗಳು ಸಿಡಿಮದ್ದು ಮೊದಲಾದವುಗಳನ್ನು ಇವರು ಆವಿಷ್ಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಬಂದಂಥ ಒಬ್ಬ ಶ್ರೇಷ್ಠ ನಾವಿಕ ಅಂತಂದರೆ ಗಾಮ ಈತ ಏನು ಮಾಡ್ತಾನೆ ಅಂದರೆ ಈತ ಒಬ್ಬ ಪೋರ್ಚುಗಲ್ ನಾವಿಕ ಅಂತೇಳಿ ಹೇಳ್ತಾ ಇದ್ದೀನಿ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ಈತ ಏನು ಮಾಡ್ತಾನೆ ಅಂತಂದರೆ ಭಾರತದ ಪಶ್ಚಿಮ ಕಳ ಕರಾವಳಿ ತೀರದಲ್ಲಿರ್ತಕ್ಕಂಥ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬ ಒಂದು ಪ್ರದೇಶಕ್ಕೆ ಬಂದು ತಲುಪ್ತಾನೆ ಫ್ರೆಂಡ್ಸ್ ಈ ಮೂಲಕ ಏನಾಗುತ್ತೆ ಅಂದರೆ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡಿಡದ ಒಂದು ಕಾರಣ ಆದವನು ವಾಸ್ಕೋಡಿಗಾಮ ಅಂತ ಹೇಳ್ತಾ ಇದ್ದೀವಿ ಹೀಗೆ ವ್ಯಾಪಾರ ಸಂಪರ್ಕ ಮತ್ತೆ ಏನಾಗುತ್ತೆ ವೃದ್ಧಿ ಆಗುತ್ತೆ ಮತ್ತು ಭಾರತಕ್ಕೆ ಯುರೋಪಿನಲ್ಲಿ ಯುರೋಪಿನಿಂದ ಬಂದಂತಹ ಮೊದಲ ಪೋರ್ಚು ಮೊದಲ ವ್ಯಕ್ತಿಗಳು ಅಥವಾ ಮೊದಲ ದೇಶಿಗರು ಅಂದರೆ ಪೋರ್ಚುಗೀಸರು ಅಂತೇಳಿ ಹೇಳ್ಬೋದು ಇದು ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಸಂಕ್ಷಿಪ್ತವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡೋದರಿಂದ ನಿಮಗೆ ತುಂಬ ನಷ್ಟ ಆಗುತ್ತೆ ಆಮೇಲೆ ವಿಷಯದ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಪಡೆಯುವಲ್ಲಿ ನೀವು ವಿಫಲ ಆಗ್ತೀರಿ ಸ್ನೇಹಿತರೆ ಆ ಒಂದು ಕೆಲಸಕ್ಕೆ ಮಾತ್ರ ಕೈ ಹಾಕಬೇಡಿ ಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ ವಾಚ್ ಮಾಡ ಆದ ನಂತರ ನಿಮಗೇನು ಅನ್ನಿಸ್ತು ಅಂತಕ್ಕಂಥದ್ದ ಒಂದು ಮಾಹಿತಿಯನ್ನು ನನಗೆ ಕಾಮೆಂಟ್ ಮೂಲಕ ನೀವು ತಿಳಿಸಿ ಓಕೆ ಹಾಗಾದರೆ ಮೂರನೇ ಪ್ರಶ್ನೆ ನೋಡೋಣ ಅರೇಬಿಯನ್ ಸಮುದ್ರದ ಮೇಲೆ ಪೋರ್ಚುಗೀಸರು ಎಲ್ಲಿವರೆಗೂ ಕೂಡ ಸ್ವಾ ಏಕಸ್ವಾಮ್ಯತೆಯನ್ನು ಹೊಂದಿದ್ರು ಎಲ್ಲಿವರೆಗೂ ಕೂಡ ಇದೆ ಸೀದೆಯಲ್ಲ ಸೊ ಅಲ್ಲಿ ಎಲ್ಲಿವರೆಗೂ ಕೂಡ ಹೊಂದಿದ್ರಪ್ಪ ಅವರು ಅಂತ ನೋಡೋಣ ಇವಾಗ ಹದಿನೇಳನೇ ಶತಮಾನದವರೆಗೂ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಹೇಳಿದ್ವಿ ಪ್ರಪ್ರಥಮ ಬಾರಿಗೆ ಭಾರತಕ್ಕೆ ಬಂದಂತಹ ಯುರೋಪಿನರಲ್ಲಿ ಮೊದಲಿಗರು ಅಂದರೆ ಪೋರ್ಚುಗೀಸರು ಅಂತ ಹೇಳ್ತೀವಿ ಈ ಪೋರ್ಚುಗೀಸರು ಏನು ಮಾಡ್ತಾರೆ ಅಂತಂದರೆ ಭಾರತವನ್ನು ತೊರೆದಂಥ ಕೊನೆಯ ಯುರೋಪಿನರು ಅಂತಲೂ ಕೂಡ ಹೇಳ್ತಾ ಇದೀವಿ ಅಲ್ವಾ ವಾಸ್ಕೋಡ ಗಮನ ನಂತರ ಏನಾಗುತ್ತೆ ಪೋರ್ಚುಗೀಸರು ಮೊಟ್ಟ ಮೊದಲ ಫ್ರಾನ್ಸ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಏನು ಮಾಡ್ತಾನೆ ಭಾರತಕ್ಕೆ ಬರ್ತಾನೆ ಅದಾದ ನಂತರ ಭೂಮಿಯ ಮೇಲೆ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ಏನು ಮಾಡ್ತಾನೆ ಅವನು ನೌಕಾಶಕ್ತಿಯನ್ನು ಬಲಪಡಿಸೋದಕ್ಕೋಸ್ಕರ ನೀಲಿ ನೀರಿನ ನೀತಿ ಬ್ಲೂ ವಾಟ್ರ್ ಪಾಲಿಸಿ ನೋಡಿರಿ ಅದು ಯಾರು ಮಾಡ್ತಾರೆ ಅಂತಂದರೆ ನಿಮಗೆ ಗೊತ್ತಾಗ್ಬಿಡಬೇಕು ನೀಲಿ ನೀರಿನ ನೀತಿ ಯಾರು ಮಾಡ್ತಾರೆ ಫ್ರಾನ್ಸಿಸ್ಕೋ ಅಲ್ಮೇಡ್ ನೀಲಿ ನೀರಿನ ನೀತಿ ಬ್ಲೂ ವಾಟ್ರ್ ಪಾಲಿಸಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಇದು ಮಾಡಿದವರು ಮಾಡಿದವರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಈತ ಪೋರ್ಚುಗೀಸ್ ದೇಶವನು ಅಲ್ವಾ ವಯಸ್ ಆಗಿರ್ತಾನೆ ಸೊ ಈಗ ಏನೇನು ಮಾಡ್ತಾನೆ ಅಂದರೆ ಬ್ಲೂ ವಾಟ್ರ್ ಪಾಲಿಸಿನ ಜಾರಿಗೆ ತರ್ತಾನೆ ಏನಿದು ಬ್ಲೂ ವಾಟ್ರ್ ಪಾಲಿಸಿ ಅಂತಂದರೆ ಅಲ್ಮೇಡ್ನ ನಂತರ ಬಂದ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ ಏನು ಮಾಡ್ತಾನೆ ಅಂದರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವಾದಂಥ ನಿಜವಾದ ಸ್ಥಾಪಕ ಅಂತೇಳಿ ಕರೀತಾ ಇದ್ದೀವಿ ಇವನು ಸಾಮಾನ್ಯಕ್ಕೆ ಏನು ಅಂದರೆ ಸಾವಿರದ ಐದುನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ಕೊಂಡ್ಬಿಟ್ಟು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಅದನ್ನು ಪರಿವರ್ತಿಸ್ತಾನೆ ಹೀಗೆ ಮುಂದೆ ಏನು ಮಾಡ್ತಾರೆ ಸುಮಾರು ಒಂದು ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತವಾದಂತಹ ಏಕಸ್ವಾಮ್ಯವನ್ನು ಹೊಂದಿದ್ದಕ್ಕಂತಹ ಪೋರ್ಚುಗೀಸರು ಕೊನೆಗೆ ಏನು ಮಾಡ್ತಾರೆ ಅಂತಂದರೆ ಡಚ್ ಮತ್ತು ಇಂಗ್ಲಿಷರ ಆಗಮನದಿಂದ ಅವರು ರಾಜಕೀಯವಾಗಿ ಕುಂದು ಬಿಡ್ತಾರೆ ಫ್ರೆಂಡ್ಸ್ ಓಕೆನಾ ಮುಂದಿನ ಪ್ರಶ್ನೆ ಹಾಗಾದ್ರೆ ನಾಲ್ಕನೇ ಪ್ರಶ್ನೆ ಕಲ್ಕತ್ತಾದ ಸಮೀಪದ ಹಲವು ಹಳ್ಳಿಗಳನ್ನು ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದಂತಹ ಮೊಘಲ್ ಚಕ್ರವರ್ತಿ ಯಾರು ಯಾರು ಅಂತಂದರೆ ಫರೂಕ್ ಆರ್ ಈತ ಮೊಘಲ್ ಚಕ್ರವರ್ತಿ ಆಗಿರ್ತಾನೆ ಈಗ ನಾವು ಹೇಳಿದ್ವಿ ಬೋ ಪೋರ್ಚುಗೀಸರ ನಂತರ ಏನು ಮಾಡ್ತಾರೆ ಡಚ್ಚರು ಬಂದು ತಮ್ಮ ವಸಾಹತು ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಅನಂತರ ಅವರ ಒಂದು ರಾಜಕೀಯತೆ ಕುಂದಿದಾಗ ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷರು ಆಹ್ವಾನಿಸ್ತಾರೆ ಭಾರತಕ್ಕೆ ಇವರು ಸುಮಾರು ಎಷ್ಟೋ ವರ್ಷಗಳ ಕಾಲ ತುಂಬ ವರ್ಷಗಳ ಕಾಲ ಭಾರತದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಇದನ್ನು ಸ್ಥಾಪನೆ ಮಾಡಿಬಿಟ್ಟು ತಮ್ಮದೇ ಆದಂಥ ವಸಾಹತಗ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಈಸ್ಟ್ ಇಂಡಿಯಾ ಕಂಪ್ನಿ ಮೂಲಕ ಆಡಳಿತವನ್ನು ಇವರು ನಡೆಸ್ತಾರೆ ಅನಂತರ ಏನು ಮಾಡ್ತಾರೆ ಅಂದರೆ ಮೊಘಲ್ ಸಂಭ್ರಟನಾದಂಥ ಜಹಾಂಗೀರನು ಕೂಡ ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೆಯಲು ಫರ್ಮಾನನ್ನು ಅಂದರೆ ಅವಕಾಶವನ್ನು ನೀಡ್ತಾನೆ ಇವರಿಗೆ ಸಾವಿರದ ಆರುನೂರ ಹದಿನೇಳರಲ್ಲಿ ಏನಾಗುತ್ತೆ ಅಂದರೆ ಇಂಗ್ಲೆಂಡಿನ ರಾಜ ಒಂದನೆಯ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅವನು ಬರ್ತಾನೆ ಹೀಗೆ ಏನು ಮಾಡ್ತಾರೆ ಅಂದರೆ ತುಂಬ ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನು ಆಳದನ ನಾವು ಕಾಣ್ತೇವೆ ನಂತರ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವಿನ ಸೆಣಸಾಟದಲ್ಲಿ ಕರ್ನಾಟಿಕ್ ಪ್ರದೇಶದಲ್ಲಿ ಯಾರನ್ನು ದಾಳವಾಗಿ ಬೆಳೆಸಿಕೊಂಡರು ನೋಡಿ ಫ್ರೆಂಡ್ಸ್ ಇದಾದ ನಂತರ ಏನಾಗುತ್ತೆ ಅಂದರೆ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರಬಲವಾದಂಥ ಒಂದು ಪೈಪೋಟಿ ನಡೆಯುತ್ತೆ ನಾನು ಮೇಲೂ ನಾನು ಮೇಲು ಅಂತಕ್ಕಂಥ ಒಂದು ಸೆಣಸಾಟ ನಡೆದು ಹೋಗ್ಬಿಡುತ್ತೆ ಹಾಗೆಯೇ ಇಲ್ಲಿ ಮೂರು ಕರ್ನಾಟಕ ಯುದ್ಧಗಳು ಸಂಭವಿಸೋದನ್ನ ನಾವು ಕಾಣ್ತೇವೆ ಹಾಗಾದ್ರೆ ಯಾರ ನಡುವೆ ಆಗುತ್ತೆ ಇದು ಇಲ್ಲಿ ಯಾರನ್ನು ದಾಳವಾಗಿ ಬಳಸ್ಕೊಳ್ತಾರೆ ಭಾರತದಲ್ಲಿ ಅಂತಂದರೆ ನವಾಬ್ ಅನ್ವರುದ್ದೀನನ್ನು ಏನು ಮಾಡ್ತಾರೆ ಅಂದರೆ ದಾಳವಾಗಿ ಬಳಸ್ಕೊಳ್ತಾರೆ ಹೇಗಪ್ಪ ಅಂತಂದರೆ ಪೋರ್ಚುಗೀಸರು ಮತ್ತು ಡಚ್ಚರು ಏನು ಮಾಡ್ತಾರೆ ಅಂದರೆ ಹದಿನೆಂಟನೇ ಶತಮಾನದ ನಂತರದ ಮಧ್ಯಂತರದ ಹೊತ್ತಿಗೆ ಏನಾಗ್ತಾರೆ ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗಲಾರ್ದಂಗೆ ಅವರು ಒಂದು ಭಾರತ ರಾಜಕೀಯ ರಣರಂಗದಿಂದ ಹೊರಗೆ ಹೋಗ್ಬಿಡ್ತಾರೆ ಯಾರೋ ಡಚ್ಚರು ಹೀಗೆ ಅಂತಿಮವಾಗಿ ಕಣದಲ್ಲಿ ಉಳಿದಂಥ ಬ್ರಿಟಿಷರು ಮತ್ತು ಫ್ರೆಂಚ್ರು ಏನು ಮಾಡ್ತಾರೆ ಅಂದರೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ ನಾ ಮೇಲೂ ನೀ ಮೇಲೂ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹೈದರಾಬಾದ್ ಸಂಸ್ಥಾನದಲ್ಲಿರ್ತಕ್ಕಂಥ ಮತ್ತು ಕರ್ನಾಟಿಕ್ ಇದು ತಮಿಳುನಾಡಿನ ಪೂರ್ವಭಾಗ ಈ ಕರ್ನಾಟಿಕ್ ಅಂತಂಥ ಪ್ರದೇಶ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದುಬಿಟ್ಟು ಅಲ್ಲಿರ್ತಕ್ಕಂಥ ಅನಾ ಆ ರಾಜಕತೆ ಅಂದರೆ ರಾಜರ ಒಂದು ದೌರ್ಬಲ್ಯವನ್ನು ಕಂಡುಬಿಟ್ಟು ಅದರ ಒಂದು ಅಸ್ಥಿರತೆಯ ಲಾಭವನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷರು ಮತ್ತು ಫ್ರೆಂಚರು ಇಬ್ಬರೂ ಪ್ರಯತ್ನ ಮಾಡ್ತಾರೆ ಅದರ ಪರಿಣಾಮವಾಗಿ ಮೂರು ಕರ್ನಾಟಕ ಯುದ್ಧಗಳು ಆಗೋದನ್ನು ನಾವು ಕಾಣ್ತೇವೆ ಅಲ್ವಾ ಹಾಗಾದರೆ ನೋಡೋಣ ಮುಂದಿನ ಪ್ರಶ್ನೆ ಕರ್ನಾಟಕ ಯುದ್ಧಗಳಲ್ಲಿ ಬ್ರಿಟಿಷರ ನೇತೃತ್ವವನ್ನು ವಹಿಸ್ಕೊಂಡವರು ಯಾರು ಯಾರಪ್ಪ ಅಂತಂದರೆ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರ ಒಂದು ನೇತೃತ್ವವನ್ನು ವಹಿಸ್ಕೊಂಡವರು ಯಾರಪ್ಪ ಇಲ್ಲಿ ಅಂದರೆ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಏನೇನು ಮಾಡ್ತಾನೆ ಅಂದರೆ ಬ್ರಿಟಿಷರ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾನೆ ಹೇಗೆ ಅಂತಂದರೆ ನೋಡ್ರಿ ಡೂಪ್ಲೆ ಕೋರಿಕೆ ಮೇಲೆ ಏನು ಮಾಡ್ತಾನೆ ಲಾಬೋಡಿನಾ ಎಂಬ ಒಂದು ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದುಬಿಟ್ಟು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾರೆ ನಾನು ಕರ್ನಾಟಕ ಯುದ್ಧ ಯಾವ ರೀತಿ ಪ್ರಾರಂಭ ಆಯಿತಿದು ಅದರ ಒಂದು ಮುನ್ನಡೆ ಹೇಗಾಯಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಅಸಹಾಯಕರಾದಂಥ ಏನಾಗುತ್ತೆ ಅಂದರೆ ಕರ್ನಾಟಕ ನವಾಬನಾದಂಥ ಅನ್ವರುದ್ದೀನಲ್ಲಿ ಮೊರೆ ಇಡ್ತಾರೆ ನಂತರ ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟದಕ್ಕೋಸ್ಕರ ಅನ್ವರುದ್ದೀನನ್ನು ಕಳಿಸ್ಕೊಡ್ತಾರೆ ಸೇನೆ ಸೋಲುತ್ತೆ ಕೊನೆಗೆ ಲಾಬೋರ್ಡಿನ ಡೂಪ್ಲೆಗೆ ತಿಳಿಸದಂತೆ ಬ್ರಿಟಿಷರಿಂದ ಹಣವನ್ನು ಪಡೆದ್ಬಿಟ್ಟು ಮದ್ರಾಸನ್ನು ಬಿಟ್ಕೊಟ್ಟು ಮಾರಿಷಸ್ಗೆ ಹೊರಟೋಗ್ಬಿಡ್ತಾನೆ ಇದರಿಂದ ಕೋಪಗೊಂಡಂಥ ಡೂಪ್ಲೆ ಏನು ಮಾಡ್ತಾನೆ ಅಂದರೆ ಮದ್ರಾಸನ್ನು ಮತ್ತೆ ಪಡಿತಕ್ಕಂಥ ಒಂದು ವಿಫಲ ಪ್ರಯತ್ನವನ್ನು ನಡೆಸ್ತಾನೆ ಅಂತಿಮವಾಗಿ ಈ ಯುದ್ಧ ಏನಾಗುತ್ತೆ ಅಂದರೆ ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡ್ನ ನಡುವೆ ಆದಂತಹ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಒಂದು ಅಂತಿಮವಾಗಿ ಈ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಕೊನೆಗೊಳ್ಳುತ್ತೆ ಅಲ್ವಾ ಮುಂದೆ ನೋಡೋಣ ಹಾಗಾದ್ರೆ ಕರ್ನಾಟಕ ಯುದ್ಧಗಳಲ್ಲಿ ಬ್ರಿಟಿಷರು ಯಾರಿಗೆ ಬೆಂಬಲವನ್ನು ನೀಡ್ತಾರೆ ಅಂತಂದ್ರೆ ಅನ್ವರುದ್ದೀನನಿಗೆ ಇಲ್ಲಿ ಬೆಂಬಲ ನೀಡೋದನ್ನು ನಾವು ಕಾಣ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಹೈದರಾಬಾದ್ನ ನಿಜಾಮನಾದಂಥ ಅಸಫ್ ಜಾ ಇರ್ತಾನೆ ಸಾವಿರದ ಏಳು ನಲವತ್ತೆಂಟರಲ್ಲಿ ಆತ ಮರಣ ಹೊಂದಿದ ನಂತರ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸಿಂಹಾಸನಕ್ಕಾಗಿ ಹೈದ್ರಾಬಾದ್ ಸಂಸ್ಥಾನದ ಸಿಂಹಾಸನಕ್ಕಾಗಿ ಮಗನಾದಂಥ ಯಾರ ಮಗ ಈ ತಾಸಫ್ಜಾನ ಮಗನಾದಂಥ ಜಂಗ್ ಮತ್ತು ಅವನ ಮಗಳ ಮಗನಾದಂಥ ಜಂಗ್ ನಡುವೆ ಅಂತರ ಕಲಹ ನಡೀತಾ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಥವಾ ಕರ್ನಾಟಕದಲ್ಲಿ ಚಾಂದ ಸಾಹೇಬ್ ಮತ್ತು ಅನ್ವರುದ್ದಿನ ನಡುವೆ ಸಿಂಹಾಸನಕ್ಕೆ ಕಿತ್ತಾಟ ಶುರುವಾಗಿರುತ್ತೆ ಆಗ ಫ್ರೆಂಚರು ಏನು ಮಾಡ್ತಾರಪ್ಪ ಅಂತಂದರೆ ಹೈದರಾಬಾದ್ನಲ್ಲಿ ಜಂಗನಿಗೂ ಕರ್ನಾಟಕ್ನಲ್ಲಿ ಚಾಂದಾ ಸಾಹೇಬನಿಗೂ ಕೂಡ ಬೆಂಬಲವನ್ನು ನೀಡ್ತಾರೆ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷ್ರು ಏನು ಮಾಡ್ತಾರೆ ಅಂದರೆ ಜಂಗ್ ಮತ್ತು ಅನ್ವರುದ್ದೀನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಅಲ್ವಾ ಗೊತ್ತಾಯ್ತಾ ಹಾಗಾದರೆ ಮುಂದಿನ ಪ್ರಶ್ನೆ ಕರ್ನಾಟಕ ಯುದ್ಧಗಳಲ್ಲಿ ಫ್ರೆಂಚರು ಯಾರಿಗೆ ಬೆಂಬಲವನ್ನು ನೀಡ್ತಾರೆ ಅಂದರೆ ಚಾಂದ ಸಾಹೇಬ್ ಮುಂದಿನ ಪ್ರಶ್ನೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ನೇತೃತ್ವವನ್ನು ವಹಿಸ್ಕೊಂಡವರು ಯಾರು ಈ ಎರಡನೇ ಕರ್ನಾಟಕ ಯುದ್ಧ ಎಷ್ಟರಲ್ಲಿ ಆಗುತ್ತಪ್ಪ ಅಂತಂದರೆ ಅದೊಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕು ಈ ಒಂದು ವಸ್ಬಗಳ ಅಂತರದಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ ಈ ಒಂದು ಯುದ್ಧ ಹೇಗಾಗುತ್ತೆ ಈ ಒಂದು ಯುದ್ಧದ ಮುನ್ನಡೆ ಅಥವಾ ಈ ಯುದ್ಧದ ಒಂದು ಕಾರಣವನ್ನು ನಾನು ಹೇಳೋಕ್ಕೆ ಬಯಸ್ತೇನೆ ಫ್ರೆಂಚರು ಅಸಫ್ಜಾನ ಮ ಮತ್ತೊಬ್ಬ ಮಗನಾದಂತಹ ಸಲಾಬತ್ ಜಂಗನನ್ನು ಏನು ಮಾಡ್ತಾನೆ ಏನು ಮಾಡ್ತಾರೆ ಅಂದರೆ ಹೈದರಾಬಾದ್ನ ನಿಜಾಮನಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಆತನ ರಕ್ಷಣೆಗಾಗಿ ಆಸ್ಥಾನದಲ್ಲಿರ್ತಕ್ಕಂಥ ಫ್ರೆಂಚರು ಏನು ಮಾಡ್ತಾರೆ ತಮ್ಮ ಸೈನ್ಯ ಸಹಿತ ಬುಸ್ಸಿ ಅಂತಕ್ಕಂಥ ಅಧಿಕಾರಿಯನ್ನು ಈ ಒಂದು ಅಧಿಕಾರಿಯನ್ನು ನೇಮಿಸ್ತಾರೆ ಮತ್ತೊಂದು ಕೂಡ ಏನಾಗುತ್ತೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕೂಡ ಕರ್ನಾಟಕನ ನವಾಬನಾಗಿದ್ದ ಅವ ಅವರ ಒಂದು ಬೆಂಬಲವನ್ನು ಪಡ್ಕೊಂಡು ಕರ್ನಾಟಕನ ನವಾಬನಾಗಿರ್ತಾನೆ ಯಾರು ಚಾಂದ ಸಾಹೇಬ್ ಆದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾದಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಕರ್ನಾಟಕದ ಒಂದು ರಾಜಧಾನಿ ಆರ್ಕಾಟ್ನ ಮೇಲೆ ಆಕ್ರಮಣವನ್ನು ಮಾಡಿ ಫ್ರೆಂಚರು ಮತ್ತು ಚಾಂದ ಸಾಹೇಬ್ನನ್ನು ಅಲ್ಲಿ ಸೋಲಿಸ್ತಾನೆ ಅಂತಿಮವಾಗಿ ಈ ಯುದ್ಧದಲ್ಲಿ ಏನಾಗುತ್ತೆ ಚಾಂದ ಸಾಹೇಬನನ್ನು ಬಂಧಿಸಿ ಹತ್ಯೆಯನ್ನು ಮಾಡಲಾಗುತ್ತೆ ನಂತರ ಈ ಒಂದು ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ ಮಗನಾದಂತಹ ಮಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಕೊನೆಗೆ ಈ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದಿಂದ ಏನಾಗುತ್ತೆ ಕೊನೆಗೊಳ್ಳುತ್ತೆ ಯಾವುದು ಒಪ್ಪಂದ ಪಾಂಡಿಚೇರಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಈ ಒಂದು ಯುದ್ಧ ಬ್ರಿಟಿಷರಿಗೆ ಒಂದು ಗೌರವ ಘನತೆ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ವಾಂಡಿವಾಷ್ ಯುದ್ಧದಲ್ಲಿ ಫ್ರೆಂಚರನ್ನು ಸೋಲಿಸಿದಂತಹ ಬ್ರಿಟಿಷ್ ಸೇನಾ ನಾಯಕ ಯಾರು ಈ ವಾಂಡಿವಾಷ್ ಕದನನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಇದ್ದೀನಿ ಇದೆ ಸರ್ ಐಕೋಟನ್ನು ಸೊ ಫ್ರೆಂಚರನ್ನು ಸೋಲಿಸಿದಂತಹ ಒಬ್ಬ ಬ್ರಿಟಿಷ್ ಸೇನಾ ನಾಯಕ ಅಂತೇಳಿ ಹೇಳ್ತಾ ಇದ್ವಿ ಈಗ ನಾವು ಬರೋಣ ಪ್ಲಾಸಿ ಕದನ ಪ್ಲಾಸಿಕ್ ಅದನ್ನ ತುಂಬ ಇಂಪಾರ್ಟೆಂಟ್ ಹೇಳಿ ಹೇಳ್ತಾ ಇದ್ದೀನಿ ಯಾವಾಗ ನಡೆಯುತ್ತೆ ಇದು ಅಂತಂದರೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೇಳ್ರೆ ಈಗ ಎಲ್ಲ ಹೇಳ್ತಿದ್ದಾರೆ ಸಾಮಾನ್ಯ ಶಕ ಅಂತ ಹೇಳ್ಬಿಟ್ಟು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಆಗ್ತಾಯಿದೆ ಇದು ಹೇಗಾಗುತ್ತೆ ಯಾರ ನಡುವೆ ಆಗುತ್ತೆ ಅಂದರೆ ಬಂಗಾಳದ ನವಾಬನಾದಂಥ ಅಲಿವರ್ದಿ ಖಾನ್ ಏನು ಮಾಡ್ತಾನೆ ಅಂದರೆ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ನಿಧನ ಆಗ್ತಾನೆ ಇವನ ನಿಧನದ ನಂತರ ಅವನ ಮೊಮ್ಮಗನಾದಂಥ ಸಿರಾಜ್ ಉದ್ದವ್ನ ಏನು ಮಾಡ್ತಾನೆ ಅಧಿಕಾರಕ್ಕೆ ಬರ್ತಾನೆ ಅಧಿಕಾರಕ್ಕೆ ಬಂದಾಗ ಏನಾಗುತ್ತೆ ಯುವ ನವಾಬನಾದಂತಹ ಸಿರಾಜುದೌರನಿಗೂ ಮತ್ತು ಬ್ರಿಟಿಷರಿಗೂ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಪ್ಲಾಸಿ ಕದನ ನಡೆಯುತ್ತೆ ಹಾಗೆಯೇ ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಂದಿಗೆ ಕಾದಾಡಿದಂತಹ ಬಂಗಾಳದ ನವಾಬ ಯಾರಪ್ಪ ಅಂತಂದ್ರೆ ಸಿರಾಜುದ್ದೌಲ ಈತ ತುಂಬಾನೇ ಬ್ರಿಟಿಷರಿಗೆ ಕಾದಾಡಿದಂಥ ಒಬ್ಬ ಬಂಗಾಳದ ನವಾಬ ಅಂತ ಹೇಳಿ ಹೇಳ್ಬೋದು ಹಾಗೆಯೇ ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬ ಯಾರಾಗ್ತಾರೆ ಅಂತಂದರೆ ಮೀರ್ ಜಾಫರ್ ಪ್ಲಾಸಿ ಕದನದಿಂದ ಬ್ರಿಟಿಷರಿಗೆ ಆದಂಥ ಲಾಭ ಏನಪ್ಪ ಅಂತಂದರೆ ಏನಾಗುತ್ತೆ ಅಂತಂದರೆ ಇಪ್ಪತ್ನಾಲ್ಕು ಪರಗಣದ ಮೇಲಿನ ಜವಾಬ್ದಾರಿ ಹಕ್ಕನ್ನು ಜಮೀನ್ದಾರಿ ಹಕ್ಕನ್ನು ಅವರು ಪಡ್ಕೊಳ್ತಾರೆ ಮತ್ತೇನಾಗುತ್ತೆ ಬ್ರಿಟಿಷರಿಗೆ ಇನ್ನೊಂದು ಲಾಭ ಏನಾಗುತ್ತಪ್ಪ ಅಂತಂದರೆ ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸೋದಕ್ಕೆ ಅನಿರ್ಬಂಧಿತ ಹಕ್ಕನ್ನು ಅವರು ಪಡ್ಕೊಳ್ತಾರೆ ಮೀರ್ ಜಾಫರ್ ಬಂಗಾಳದ ನವಾಬನ್ ಆಗ್ತಾನೆ ಈತ ಏನು ಮಾಡ್ತಾನೆ ಅಂದರೆ ಮೀರ್ ಜಾಫರ್ನ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಂಪ್ನಿಗೆ ನೀಡ್ತಾನೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಕ್ಸಾರ್ ಕದನ ಯಾವಾಗ ನಡೆಯಿತು ಬಕ್ಸಾರ್ ಕದನ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಅಥವಾ ಸಾಮಾನ್ಯ ಶಕ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ನಡೆಯುತ್ತೆ ಇದು ಹೇಗಾಗುತ್ತೆ ಅಂತೇಳಿ ನೋಡೋಣ ಫಸ್ಟ್ ಈ ಒಂದು ಬಕ್ಸರ್ ಅಂತಕ್ಕಂಥ ಕದನ ಬಕ್ಸರ್ನಲ್ಲಿ ಆಗ್ತಕ್ಕಂಥದ್ದು ಒಂದು ಕದನ ಅಂತ ಹೇಳ್ಬೋದು ಇಲ್ಲಿ ಮೀರ್ ಕಾಸಿಂ ಅಂತಕ್ಕಂಥ ಒಬ್ಬ ಸಮರ್ಥ ಆಡಳಿತಗಾರ ಇರ್ತಾರೆ ಇದನ್ನು ಸಹ ಆರಂಭದಲ್ಲಿ ಕಂಪನಿಗೆ ತುಂಬಾ ನಿಷ್ಠೆಯಿಂದ ವರ್ತನೆ ಮಾಡ್ತಾನೆ ಆದರೆ ಎರಡು ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಕಂಪನಿಗೆ ಬಿಟ್ಕೊಟ್ಬಿಡ್ತಾನೆ ಆದರೆ ಶೀಘ್ರವೇ ಮೀರ್ ಕಾಸಿಮ್ ಏನು ಮಾಡ್ತಾನೆ ತನ್ನನ್ನು ಸ್ವತಂತ್ರ ರಾಜ್ಯ ಅಂತ ಹೇಳಿಬಿಟ್ಟು ಗೋ ಘೋಷಿಸ್ಕೊಂಡ್ಬಿಡ್ತಾನೆ ಅನಂತರ ದಸ್ತಕ್ನ ದುರ್ಬಳಕೆಯಿಂದ ಪರಿಶೀಲಿಸಿಬಿಟ್ಟು ಬಂಗಾಳದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತೇಳಿ ಘೋಷಣೆ ಮಾಡ್ತಾನೆ ಇದರಿಂದಾಗಿ ಏನಾಗುತ್ತೆ ಭಾರತೀಯರು ಸುಂಕ ಇಲ್ದಂಗೆ ವ್ಯಾಪಾರ ನಡೆಸ್ತಕ್ಕಂಥ ಮೂಲಕ ಬ್ರಿಟಿಷರೊಂದಿಗೆ ಏನಾಗುತ್ತೆ ನೇರವಾಗಿ ಸ್ಪರ್ಧೆಗಿಳೀತಾರೆ ಇದರಿಂದಾಗಿ ಏನಾಯಿತು ಇದರ ಒಂದು ಪರಿಣಾಮವಾಗಿ ಬ್ರಿಟಿಷರು ವ್ಯಾಪಾರಕ್ಕೆ ಭಾರಿ ಒಡತೆ ಬಿದ್ದುಬಿಡುತ್ತೆ ಬ್ರಿಟಿಷರಿಗೆ ನವಾಬನನ್ನು ವಿರೋಧಿಸೋದಕ್ಕೆ ಇದಿಷ್ಟೇ ಸಾಕಾಯಿತು ಅಂತ ನಾವು ಹೇಳ್ಬೋದು ಅವರು ಮೀರ್ ಖಾಸೀಂನನ್ನು ಇಳಿಸ್ಬಿಟ್ಟು ಒಂದು ಅಧಿಕಾರದಿಂದ ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ ಬ್ರಿಟಿಷರು ಈ ಒಂದು ಕುಟಿಲತೆಯನ್ನು ಅರಿತಿದ್ದಂಥ ಮೀರ್ ಖಾಸಿಮ್ ಏನು ಮಾಡ್ತಾನೆ ಅಂದರೆ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ ಹೀಗೆ ಮಾಡೋದ್ರ ಮುಖಾಂತರ ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ಏನಾಗ್ತಾರೆ ಅಂದರೆ ಅವನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಫ್ರೆಂಡ್ಸ್ ಆನಂತರ ಈ ನಿಟ್ಟಿನಲ್ಲಿ ಏನಾಗುತ್ತೆ ಮುಂದುವರೆದರೆ ಮೀರ್ ಜಾಫಿನ್ ಮೀರ್ ಖಾಸಿಮ್ ಏನು ಮಾಡ್ತಾನೆ ಮೊಘಲದ ದೊರೆಯಾದಂಥ ಎರಡನೇ ಶಾ ಆಲಂ ಮತ್ತು ಔದ್ದ ನವಾಬನಾದಂಥ ಶುಜ್ ಉದ್ದೌಲ ಇವರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ ಮೀರ್ ಖಾಸಿಂ ನೇತೃತ್ವದ ಮೂರೂ ಸಂಯುಕ್ತ ಸೇನೆಗಳು ಹೆಕ್ಟರ್ ಮನ್ರು ನೇತೃತ್ವದ ಬ್ರಿಟಿಷ್ ಸೇನೆಯನ್ನು ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸರ್ ಅಂತಕ್ಕಂಥಲ್ಲಿ ಆ ಒಂದು ಪ್ರದೇಶದಲ್ಲಿ ಮುಖಾಮುಖಿ ಆಗ್ತವೆ ಅಂತಿಮವಾಗಿ ಯುದ್ಧದಲ್ಲಿ ಮೀರ್ಕಾಸಿಮ ಸೋತ್ಬಿಟ್ಟು ಬಿಟ್ಟು ಪಲಾಯನ ಮಾಡ್ತಾನೆ ಶಾ ಅಲಂ ಮೊಘಲರ ಚಕ್ರವರ್ತಿಯಾದಂಥ ಶಾ ಅಲಂ ಏನಾಗ್ತಾನೆ ಶರಣಾಗತನಾಗ್ತಾನೆ ಈ ಒಕ್ಕೂಟ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣವಾಗಿ ವಿಫಲಗೊಳ್ಳುತ್ತೆ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಬ್ರಿಟಿಷ್ ಕಂಪನಿಯ ಗವರ್ನರ್ ಆಗಿ ನೇಮಕಗೊಂಡವರು ಯಾರಪ್ಪ ಅಂತಂದರೆ ಬೇರೆ ಯಾರೂ ಅಲ್ಲ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಬರ್ತಾನೆ ಈ ನಂತರ ಈತನ ಆಡಳಿತ ಶುರುವಾಗುತ್ತೆ ಇಲ್ಲಿಂದ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಏನು ಮಾಡಿದೆ ಭಾರತಕ್ಕೆ ಯುರೋಪಿಯನರ ಆಗಮನ ಈ ಒಂದು ಪಾಠದ ಮೇಲೆ ಹಲವು ಪ್ರಶ್ನೆಗಳನ್ನು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಹೀಗೆ ಭಾಗ ಎರಡು ಭಾಗ ಮೂರು ಹೀಗೆ ಅದು ಮುಂದುವರಿತಾ ಹೋಗುತ್ತೆ ಅಲ್ಲಿವರೆಗೂ ಕೂಡ ನೀವೇನು ಮಾಡಬೇಕು ಚಾನಲ್ಗೆ ಪ್ರೋತ್ಸಾಹವನ್ನು ಕೊಡಬೇಕು ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ Thanks for watching.